ಸೂರ್ಯ ಸದಾಶಿವ ರುದ್ರ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನಡಗ್ರಾಮದಲ್ಲಿದೆ. ಬೆಳ್ತಂಗಡಿಯಿಂದ ಸುಮಾರು 12 ಕಿಲೋಮೀಟರ್ ಮತ್ತು ಉಜರೆ ಪಟ್ಟಣದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿದೆ. ಮನುಷ್ಯನ ಐಹಿಕ ಆಸೆಗಳನ್ನು ಸಂಕೇತಿಸುವ ಮಣ್ಣಿನ ಅರ್ಪಣೆಗಳ ವಿಶಿಷ್ಟ ಸಂಪ್ರದಾಯದಿಂದಾಗಿ ಸೂರ್ಯ ದೇವಾಲಯವು ಬಹುಶಃ ಈ ರೀತಿಯದ್ದಾಗಿದೆ. ಭಕ್ತರು ತಮ್ಮ ಮಣ್ಣಿನ ಅರ್ಪಣೆಯೊಂದಿಗೆ ಸೋಮವಾರ ತೆಂಗಿನಕಾಯಿ ಮತ್ತು 1 ಕೆಜಿ ಅಕ್ಕಿಯೊಂದಿಗೆ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತದೆ. ವಿಗ್ರಹವನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಪಾತ್ರಿ ದೇವರ ಪರವಾಗಿ ಅರ್ಪಣೆಗಳನ್ನು ಸ್ವೀಕರಿಸುತ್ತಾರೆ. ಈ ದೇವಾಲಯವನ್ನು ಸೂರ್ಯ ದೇವಾಲಯ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ. ಸೂರ್ಯ ದೇವಾಲಯವು 13ನೇ ಶತಮಾನದ ಇತಿಹಾಸವನ್ನು ಹೊಂದಿದೆ. ಈ ಸ್ಥಳವನ್ನು ನಂತರ ಬಂಗಾರಾಜರು ಆಳಿದರು. ಬಂಗಾರಾಜರು ಸೂರ್ಯ ದೇವಾಲಯದ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ. ನಂದೀಶ್ವರ ವಿಗ್ರಹದ ಬಳಿ ಸಣ್ಣ ವಿವರಗಳನ್ನು ಈ ಬಗ್ಗೆ ಕೆತ್ತಲಾಗಿದೆ. ಇದು ದೇವಾಲಯದ ಇತಿಹಾಸವು 13ನೇ ಶತಮಾನಕ್ಕೂ ಮುಂಚೆಯೇ ಇದೆ ಎಂದು ಸೂಚಿಸುತ್ತದೆ. ಈ ಸ್ಥಳಕ್ಕೆ ಸೂರ್ಯ ಎಂಬ ಹೆಸರು ಹೇಗೆ ಬಂದಿತು ಎಂಬ ಕುತೂಹಲಕಾರಿ ದಂತಕಥೆಯಿದೆ. ಒಂದು ಕಾಲದಲ್ಲಿ ಒಬ್ಬ ಮಹಿಳೆ ತನ್ನ ಮಗನೊಂದಿಗೆ ಹುಲ್ಲು ಕತ್ತರಿಸುವಾಗ ಅವಳು ಕಲ್ಲಿಗೆ ಹೊಡೆದಳು. ಅವಳು ಹೊಡೆದ ಕಲ್ಲಿನಿಂದ ರಕ್ತ ಹೊರಬರಲು ಪ್ರಾರಂಭಿಸಿತು. ಕಲ್ಲಿನಿಂದ ರಕ್ತವನ್ನು ನೋಡಿ ಹೆದರಿದ ಮಹಿಳೆ ತನ್ನ ಮಗನಿಗೆ ಸೂರ್ಯ ಎಂದು ಕೂಗಿದಳು. ಘಟನೆಯ ನಂತರ ಈ ಸ್ಥಳಕ್ಕೆ ಸೂರ್ಯ ಎಂದು ಹೆಸರಿಡಲಾಯಿತು. ಅದು ಕ್ರಮೇಣ ಸೂರ್ಯ ಎಂದು ಕರೆಯಲಾಗುತ್ತಿದೆ.